ಅಂದ್ರ ಆಹಾ, ಯಾವಾಗ ಅನ್ನ ಸಾರು ಹಾಕೊಂಡು ಉಳ್ಳಿ ರೊಟ್ಟಿ ಉಳ್ಳಿ ಅನಿಸ್ತೀರಿ ಅಷ್ಟ ಫ್ರೆಂಡ್ಸ. ಇಲ್ಲಿ ನೋಡ್ರಿಪ್ಪ, ಈಗ ಏನಾಗ್ಯದ ಅಂತಂದ್ರೆ ರೀ, ಹುಣ್ಚಿ ಗಿಡ ಅದಲ್ರಿ ಅಲ್ಲಿ ನಮ್ಮ ಮನೆ ಎದ್ರ. ಆ ಹುಣ್ಚಿ ಗಿಡ ಏನಾಗ್ಯದ ಅಂತಂದ್ರೆ ಫುಲ್ ನೆಲಕ್ಕೆ ಹತ್ತಿ ಬಿಟ್ಟದ್ರಿ. ಹಂಗಾಗಿ ಟ್ಯಾಕ್ಟ್ರಿ ಎಲ್ಲ ನಿಂದಿಸ್ಲಕ್ಕ ಏನು ಬರ್ಲಾಗ್ಯದ್ರಿ. ಆಯ್ತು, ನಾವು ನೀರಿನ ಸಿಂಟ್ಯಾಕ್ಸ್ನು ಅಲ್ಲೇ ಇಡ್ತೇವಲ್ರಿ, ಹಂಗಾಗಿ ನೀರು ತುಂಬ್ಕೊಳಕ್ನು ಬರಲ್ರಿ. ಹಂಗಾಗಿ ಏನು ಮಾಡ್ರಿ ಅಂತಂದ್ರೆ, ಇವತ್ತು ಅವು ಫಂಟೆಗಳು ಹೊಡ್ಕೊಂಡಾರ್ರಿ ಆಚೆ ಕಡೆ ಸೈಡಿಂದ. ಆದ್ರೆ ಇನ್ನು ಈಚೆ ಕಡೆ ಸೈಡಿಗೆ ಫಂಟೆಗಳು ಹೊಡೆ ಹೋವ ರೀ. ಆಚೆ ಕಡೆ ಅಷ್ಟೇ ಹೊಡೆದಾರ ನೋಡ್ರಿ, ಎಷ್ಟು ಬೈಲು ಕಾಣಿಸಕತ್ತ ನೋಡ್ರಿ. ಹುಣಸೆ ಗಿಡದ ಬುಡಕ ಫುಲ್ಲ ಅಲ್ಲೇ ನೋಡ್ರಿ, ಕೋಳಿ ಭೀ ಮೇಲಾಗತ್ತವ ರೀ ಫ್ರೆಂಡ್ಸ. ಮತ್ತು ಕುರಿ ನೋಡ್ರಿ, ಫಂಟೆಗಳು ಬಿದ್ದಾವಲ್ರಿ, ಫಂಟೆದಾಗ ಚಿಗಿರಾಗ್ಯದ್ರಿ ಬೊಕ್ಕಳಷ್ಟ. ಚಿಗಿರು ತಿಲ್ಲಾಗತ್ತವ ರೀ ಕುರಿಗಳು. ಮತ್ತು ಈಗ ನಾನು ಭೀ ಚಿಗಿರು ಕಡಿತೀನಿ ರೀ. ಆ ಚಿಗಿರು ಹಾಕಿ ಬೇಳೆ ಸಾರು ಮಾಡ್ದೇವು ಅಂತಂದ್ರೆ ಭಾರಿ ಮಸ್ತಾಗಿರ್ತದೆ ರೀ. ಈಗ ಹಸಿ ಚಿಗಿರು ಆಯ್ತಂದ್ರೆ ಸಾಕು ರೀ. ನಮ್ಮ ಹಳ್ಳಿ ಕಡೆಗಂತೂ ಚಿಗಿರ ಎಲ್ಲಿಯಾರ ಸಿಕ್ತಪ್ಪ ಅಂತಂದ್ರೆ ಹೊಲಕ್ಕೆ ಹೋದಾಗ ಚಿಗಿರ ಸಿಕ್ತಂತಂದ್ರೆ ಏನು ಮಾಡ್ತಾರೆ ರೀ, ತಂದ ಬ್ಯಾಳಿ ಸಾರು ಮಾಡ್ತಾರೆ. ಅಂದ್ರೆ ಬೇಳೆ ಸಾರು ಕರಿಬೇಳೆ ಏನು ಬೇಕಾದ್ರೂ ಅನ್ಬೋದು ರೀ. ನಾವು ಬೇಳೆ ಸಾರು ಕರಿಬೇಳೆ ಅಂತೇಳಿ ಕರಿತೇವೆ ರೀ. ಬೇಳೆ ಸಾರು ಮಾಡ್ತಾರೆ ರೀ. ಅದಕ್ಕೆ ನಾನು ಭೀ ಒಂದು ಸ್ವಲ್ಪ ಚಿಗಿರು ಹರ್ಕೋತೀನಿ ರೀ. ಚಿಗಿರು ಹರ್ಕೊಂಡು ಇಟ್ಕೊಂಡಂತಂದ್ರೆ ನಾಳೆ ಮುಂಜಾನೆ ಅತ್ತ ಬ್ಯಾಳಿ ಸಾರು ಮಾಡ್ಲಾಕ ಬರ್ತೀರಿ, ಭಾರಿ ಮಸ್ತಾಗಿರ್ತದೆ. ಚಿಗಿರು ಹಾಕಿ ಬ್ಯಾಳಿ ಸಾರು ಯಾವ ರೀತಿ ಮಾಡ್ತೀವಿ ಅಂತೇಳಿ ನಾನು ನಿಮ್ಮ ಜೊತೆ ಒಂದು ಶೇರ್ ಮಾಡ್ಕೋತೀನಿ ರೀ ಅದನ್ನು ಕೂಡ. ಮತ್ತು ಚಿಗಿರಿಲಿಂತ ಚಟ್ನಿ ಭೀ ಕುಡ್ತಾರೆ ರೀ. ಚಟ್ನಿನೂ ಕುಡ್ತೀನಿ ರೀ, ಮತ್ತು ಸಾರನ್ನು ಮಾಡ್ತೀನಿ ರೀ ನಾನು ನಾಳೆ ನುಡಿಯೋದೊಳಗೆ. ಈಗ ನೋಡ್ರಪ್ಪ, ಕುರಿ ಎಲ್ಲ ಕಡೆಗೂ ಚಿಗಿರು ತಿಲ್ಲಕತ್ತ ನೋಡ್ರಿ ಫ್ರೆಂಡ್ಸ್. ಇಲ್ಲೆಲ್ಲ ಫುಲ್ ಒಂದು ನಾಲ್ಕೈದು ಗಂಟೆ ಹೊಡೆದಾರ ರೀ. ಹಂಗಾಗಿ ಕುರಿಗಳು ತಿಲ್ಲತ್ತವ ರೀ. ಇಡ್ತಾಗ ನಮ್ಮ ಅವರ ಹೊಲದಾಗ ಕುರಿ ಮೇಯ್ಸ್ಕೊಂಡ್ ಬಂದಾರ ರೀ. ಆದ್ರೆ ಈಗ ಹೊತ್ತು ಮುಣಿಗೆ ಅದಲ್ರಿ, ಮನೆಗೆ ತೊಗೊಂಬಂದ್ರ ಈಗ ಪಂಟ ಹೊಡೆದಿದ್ದು ನೋಡಿ ಇನ್ನೊಂದು ಸ್ವಲ್ಪ ಕುರಿಗಳು ಹೊರಗೆ ಬಿಟ್ಟಾರ ರೀ. ಅವ ಚಿಗಿರು ತಿಲ್ಲಕತ್ತವ ನೋಡ್ರಿ ಅಲ್ಲೇ. ನಾನು ಚಿಗಿರು ಕಡ್ಕೋತೀನಿ ರೀ, ಹೆಂಗೆ ಕಡ್ಕೋತೀನಿ ಅಂತ ತೋರಿಸ್ತೀನಿ ಅಂತ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಆ ಚಿಗಿರ ಇಲ್ಲಿ ನೋಡ್ರಿ, ಚಿಗಿರ ಹೆಂಗಾಗ್ಯದ ಅಂತೇಳಿ. ಇದೇ ನೋಡ್ರಿ ಫ್ರೆಂಡ್ಸ್ ಆ ಚಿಗಿರ ನೋಡ್ರಿ, ಈ ರೀತಿ ಇರ್ತದೆ ರೀ ಚಿಗಿರ. ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯದ್ರಿ, ಎಲ್ಲ ಹೂವ ಬಂದ್ಬಿಟ್ಟವ. ಆದ್ರೆ ಈಗ ನಾವು ಕಡ್ದೀವಿ ನೋಡ್ರಿ ಗಿಡ, ಪಂಟೆಗಳು ಅಷ್ಟೇ ಕಡ್ದಿರೋದ್ರಿ, ಗಿಡ ಏನು ಕಡ್ದಿಲ್ಲ. ಇಲ್ಲಿ ನೋಡ್ರಿ ಈ ರೀತಿ ಚಿಗಿರ ಕಡ್ಕೊಂಡೇವ ಅಂತಂದ್ರೆ ಇದು ಬ್ಯಾಳಿ ಸಾರು ಒಳಗೆ ಹಾಕಿ ಬ್ಯಾಳಿ ಸಾರು ಮಾಡ್ಬೇಕು ರೀ, ಭಾರಿ ಮಸ್ತ್ ಆಗಿರ್ತದೆ ರೀ ಫ್ರೆಂಡ್ಸ. ಫ್ರೆಂಡ್ಸ ಇಲ್ಲಿ ನೋಡ್ರಿ, ಹುಣ್ಚಿ ಗಿಡ ಕಡ್ದಲ್ರಿ, ಅಲ್ಲಿ ಕುರಿಯೆಲ್ಲ ಮೈಲಕತ್ತಲ್ರಿ. ಅಲ್ಲಿ ನಮ್ಮ ಸೋದ್ರಮ್ಮನ ಮಗ ಮತ್ತು ನಮ್ಮ ಸಮರ್ಥ ಆಟ ಆಡಗತ್ತಾರ ನೋಡ್ರಿ. ನನ್ನ ಸಮರ್ಥಗೆ ಏನು ಮಾಡತ್ತಾನ ಅಂತಂದ್ರೆ ರೀ, ನಮ್ಮ ರಾಯಗುಂಡ, ರಾಯಗುಂಡ ಅಂದ್ರೆ ನಮ್ಮ ಅವನ ಮಗ ರೀ. ಅವನಿಗೆ ಏನು ಮಾಡತ್ತಾನಂದ್ರೆ ರೀ, ಕುರಿ ಮೇಲೆ ಕುಂದ್ರಿಸ್ಕೊಂಡ ತಿರುಗಾಡ್ಸಕತ್ತಾನ್ರಿ ನಮ್ಮ ಸಮರ್ಥಗೆ ಫುಲ್ಲ. ಅವನಿಗೆ ನಮ್ಮ ಸಮರ್ಥಗೆ ಭೀ ಕುರಿ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಕುರಿ ಮೇಲೆ ಕುಂದ್ರಿಸಿದ್ರಂತೂ ಮತ್ತಿಷ್ಟು ಇಷ್ಟ ರೀ ಅವನಿಗೆ. ಅದ ಸಲಕ್ಕೆ ನೋಡ್ರಿ ಕುರಿ ಮೇಲೆ ಹೆಂಗೆ ಕೂತ ನೋಡ್ರಿ ಫ್ರೆಂಡ್ಸ ನಮ್ಮ ಸಮರ್ಥ ಅಂತೇಳಿ ಹಾಯ್ ಮಾಡ್ತಾ ನೋಡ್ರಿ ಫ್ರೆಂಡ್ಸ. ನಿಮ್ಮೆಲ್ಲರಿಗೂ ಕುರಿ ಮೇಲೆ ಕೂತವನ. ಇಲ್ಲಿ ನೋಡ್ರಿ ಹೆಂಗೆ ಆಟ ಆಡಕತ್ತಾರ ನೋಡ್ರಿ ಅವರಿಬ್ಬರೂ ಕೂಡ ಫ್ರೆಂಡ್ಸ. ಇದು ನೋಡ್ರಿ ಚಿಗಿರ, ನಿನ್ನೆ ನಾನು ಹರಿದಿಟ್ಟಿದ್ದಲ್ರಿ, ನಿನ್ನೆ ಸಂಜೆ ಟೈಮ್ನಾಗ ಚಿಗಿರು ಹರಿದಿಟ್ಟಿದ್ರಿ ಹುಣ್ಚಿ ಗಿಡದ. ಹುಣ್ಚಿ ಗಿಡ ಕಟ್ ಮಾಡಿದ್ರಲ್ರಿ, ಅದ್ರ ಚಿಗಿರು ನೋಡ್ರಿ ಎಷ್ಟು ಮಸ್ತ್ ಆಗ್ಯದ ಅಂತೇಳಿ. ಈ ಚಿಗಿರ್ಲಿಂತ ನಾವು ಇವತ್ತು ಬ್ಯಾಳಿ ಸಾರು ಮಾಡ್ಲತ್ತೀರಿ. ಬ್ಯಾಳಿ ಸಾರ, ಕರಿಬೇಳಿ, ಸಾಂಬಾರು ಏನು ಬೇಕಾದರೂ ಅನ್ಬೋದು ರೀ. ಈ ರೀತಿ ಚಿಗಿರು ಹಾಕಿ ಬ್ಯಾಳೆ ಸಾರ ಒಂದ್ಸಲ ಮಾಡಿದವಂತಂದ್ರೆ ಇದರ ರುಚಿ ಯಾವತ್ತಿಗೂ ಮರೆಯುವುದಿಲ್ಲರಿ. ಅಷ್ಟು ಮಸ್ತಾಗಿರ್ತದೆ ರೀ ಫ್ರೆಂಡ್ಸ್ ನೋಡ್ರಿ. ಇದು ನೋಡ್ರಿ ಹೂವು ಆಗ್ಯದಲ್ರಿ, ಈ ಹೂವಿಂದ ಈ ಹೂವು ಉದುರಿದ ಮೇಲೆ ಹಿಂದೆ ಹುಣ್ಚಿಕಾಯಿ ಆಯ್ತವ ರೀ ಫ್ರೆಂಡ್ಸ. ಈಗ ಫುಲ್ಲು ಹುಣ್ಚಿಕಾಯಿ ಆಗದೆ ನೋಡ್ರಿ, ಇದಿಷ್ಟು ಚಿಗುರು. ಚಿಗುರು ನೋಡ್ಲಕತ್ರ ಭಯ ನೀರು ಕಡಿತಾ, ಭಾರಿ ಮಸ್ತಾಗ್ಯದಲ್ರಿ ಈ ಚಿಗುರು. ಈ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಟ್ಕೊಂಡು ತಿಂದ್ರೆ ಭೀ ಭಾರಿ ಮಸ್ತಾಗಿರ್ತದೆ ಫ್ರೆಂಡ್ಸ. ನಾವು ಸಣ್ಣವರಿದ್ದಾಗ ಅದೇ ರೀತಿ ತಿಂತೇವೆ ರೀ. ಚಿಗುರು ಹರ್ಕೊಳ್ಳೋದು, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು, ಕಲ್ನ್ಯಾಗ ಕುಟ್ಟಿಗೆಸಿಂದ್ರೆ ಹಾಗೆ ತಿಂದ್ಬಿಡ್ತಿದ್ದೇವೆ ರೀ ನಾವು. ಅಷ್ಟು ಟೇಸ್ಟ್ ಆಗಿರ್ತದೆ ರೀ ಈ ರೀತಿ ಚಿಗುರು ತಿನ್ಬೇಕಂತಂದ್ರೆ, ತುಂಬಾ ಇಷ್ಟ ರೀ ನನಗಂತೂ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ನಮ್ಮವರ ತೊಗರಿಬೇಳೆ ಕುದಿಲಕ್ಕೆ ಹಾಕ್ಯಾರ ರೀ. ತೊಗರಿಬೇಳೆ ಕುದ್ದವ್ರಿ, ಈಗ ತೊಗರಿಬೇಳೆ ಕುದ್ದಾದ್ಮೇಲೆ ರೀ ಇದಕ್ಕೆ ಚಿಗುರೇನು ನಿನ್ನ ಕಡೆದು ಇಟ್ಟಿದ್ನಲ್ಲ ರೀ, ಆ ಚಿಗುರು ತೊಗೊಂಡಾರ ರೀ. ಆ ಚಿಗುರನ್ನ ಇದಕ್ಕೆ ಹಾಕೋತಾರ ನೋಡ್ರಿ ಫ್ರೆಂಡ್ಸ. ಒಂದು ಹಿಡಿ ಚಿಗುರು ಅದ ರೀ ಇದು, ಒಂದು ಹಿಡಿಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಅದ ರೀ. ಇಷ್ಟು ಚಿಗುರು ಹಾಕ್ಲತ್ತಾರ ರೀ, ಭಾಳ ಅಂದ್ರೆ ಭಾಳ ಹುಳಿ ಇರ್ತದ್ರಿ ಇದು. ಈಗೇನು ಟೊಮೆಟೊ ಹಣ್ಣು ಮತ್ತು ಹುಣಸೆ ಹುಳಿ ಏನು ಹಾಕೋದು ಬೇಕಾಗಿಲ್ಲ ರೀ, ಅಷ್ಟು ಹುಳಿ ಇರ್ತದ್ರಿ ಇದು. ಈಗ ಇದಕ್ಕೆ ಮ್ಯಾಲ ಮುಚ್ಚಿ ಒಂದು 10-15 ನಿಮಿಷ ಕುದಿಸ್ಕೋಬೇಕು ರೀ. ಅಂದ್ರೆ ಅದು ಕುದಿಬೇಕಲ್ರಿ ಚಿಗುರು ಫ್ರೆಂಡ್ಸ. ಇಲ್ಲಿ ನೋಡ್ರಿ ಚಿಗುರು ಇಟ್ಟಿವಲ್ರಿ, ಹುಣ್ಚಿಕಾಯಿ ಚಿಗುರ. ಚಿಗುರೀಗ ಕುದ್ದದ್ರಿ ಬ್ಯಾಳಿ ಸಂಗಟ. ಬ್ಯಾಳಿ ಮೇಲೆ ನುಣ್ಣು ಕುದಿಸ್ಕೊಂಡಾದ್ಮೇಲೆ ಚಿಗುರು ಇಟ್ಟರಲ್ರಿ ನಮ್ಮವರ. ಈಗ ಚಿಗುರು ಭೀ ಕುದ್ದದ್ರಿ. ಚಿಗುರು ಕುದ್ದಾದ್ಮೇಲೆ ಇದಕ್ಕೆ ಖಾರ ಮತ್ತು ಉಪ್ಪು ಹಾಕೊಳತ್ತಾರ ನೋಡ್ರಿ ನಮ್ಮವರ. ಈಗ ಇದಕ್ಕೆ ಖಾರ ಎಷ್ಟು ಬೇಕೋ ಅಷ್ಟ ನೋಡ್ಕೊಂಡ ಖಾರ ಹಾಕೋಬಹುದ್ರಿ. ಇಲ್ಲಿ ನೋಡ್ರಿ 2 ಚಮಚ ಆಗೋಷ್ಟು ಖಾರ ಹಾಕ್ಯರಿ ನಮ್ಮವರ.
ಯಾಕಂದ್ರೆ ಸಾರ್ ಬಿ ಜಾಸ್ತಿ ಮಾಡ್ತೇವಲ್ರಿ ಈ ಒಟ್ಟಕ ತುಂಬಾ ಸಾರ್ ಮಾಡ್ತೇವ್ರಿ ಒಟ್ಟಕ ತುಂಬಾ ಅಂದ್ರೆ ಒಂದ್ ಸ್ವಲ್ಪ ಕಡಿಮೆ ಮಾಡ್ತೇವೆ ಅಷ್ಟ ತುಂಬಲಕ್ರಿ ಈಗ ಇದಕ್ಕೀಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ಲತ್ತಾರ ನೋಡ್ರಿ ಒಂದ ಅರ್ಧ ಚಮಚ ಆಗುವಷ್ಟ ಅರಿಶಿನ ಹಾಕ್ಲತ್ತಾರ ನೋಡ್ರಿ ಖಾರ ಉಪ್ಪ ಅರಿಶಿನ ಹಾಕಿ ಈಗ ತಿರುಗತ್ತಾರ ನೋಡ್ರಿ ಈಗ ಖಾರ ಉಪ್ಪು ಅರಿಶಿನ ಎಲ್ಲ ಹಾಕ್ಯಾರಲ್ರಿ ಈಗ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಕುದಿಬೇಕ್ರಿ ಇದು ಯಾಕಂದ್ರೆ ಖಾರ ಉಪ್ಪ ಕುದಿಬೇಕಲ್ರಿ ಅದಕ್ಕ ಇನ್ನೊಂದ್ ಸ್ವಲ್ಪ ಕುದಿಲಕ ಬಿಟ್ಬಿಡ್ತಾರ್ರಿ ಆಮೇಲೆ ಸಾರ್ ಮಾಡ್ತಾರ್ರಿ ಈಗ ಇದು ಕುದ್ದಾದ್ಮೇಲೆ ನಾನ ಮತ್ತ ಸಾರ್ ಮಾಡುವಾಗ ತೋರಿಸ್ತೇನ್ರಿ ಮ್ಯಾಲ್ ಮುಚ್ಚಿ ಒಂದ್ 10 ನಿಮಿಷ ಕುದ್ಲಕ್ ಬಿಟ್ರ ಸಾರ್ ಮಾಡ್ಲಕ ರೆಡಿ ಆಗ್ತದೆ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಹುಣ್ಚಿಕಾಯಿ ಚಿಗರ್ ಹಾಕಿ ಮಾಡಿರುವಂತ ಸಾರು ಮತ್ತ ಹುಣ್ಚಿಕಾಯಿ ಚಿಗರ್ ಹಾಕಿ ಕುಟ್ಟಿರುವಂತ ಚಟ್ನಿ ಭಾರಿ ಮಸ್ತ್ ಆಗಿದ್ರಿ ಖಾರ ಅಂತೇಳಿ ಬಿ ಕರೀತಾರ್ರಿ ಹುಣ್ಚಿಕಾಯಿ ಚಿಗರಿನ ಖಾರ ಮತ್ತ ಹುಣ್ಚಿಕಾಯಿ ಚಿಗರಿನ ಸಾರು ಸೂಪರ್ ಆಗಿ ರೆಡಿಗೆ ನೋಡ್ರಿ ನಾನಂತೂ ಒಂದ್ ಬಟ್ಲದೊಳಗೆ ಸಾರು ಹಾಕೊಂಡು ಒಂದ್ ಸ್ವಲ್ಪ ಅನ್ನ ಇಟ್ಕೊಂಡು ಮತ್ತ ಹುಣ್ಚಿಕಾಯಿ ಖಾರ ಇಟ್ಕೊಂಡು ಒಂದ್ ಉಪ್ಪಿನಕಾಯಿ ಹೋಳು ಹಾಕೊಂಡು ರೊಟ್ಟಿ ಇಟ್ಕೊಂಡು ಕುಂತೀವಿ ನೋಡ್ರಿ ಊಟಕ್ಕೆ ಫ್ರೆಂಡ್ಸ್ ಈ ರೀತಿ ಊಟ ಮಾಡಿದ್ರೆ ಅಂತಂದ್ರೆ ಮಧ್ಯಾಹ್ನಕ್ಕೆ ಊಟನೇ ಬೇಕಾಗಲ್ರಿ ಅಷ್ಟೊಂದು ಸೂಪರ್ ಆಗಿರ್ತದ್ರಿ ಫ್ರೆಂಡ್ಸ್
ನೀವು ಕೂಡ ಒಂದ್ಸಲರೆ ಈ ರೀತಿ ಹುಣ್ಚಿಕಾಯಿ ಚಿಗರಿನ ಖಾರ ಮತ್ತು ಹುಣ್ಚಿಕಾಯಿ ಚಿಗರಿನ ಸಾರು ಒಂದ್ಸಲರೆ ಮಾಡಿ ನೋಡ್ರಿ, ಭಾರಿ ಮಸ್ತಾಗಿರ್ತದ್ರಿ. ಇದು ನೋಡಕ್ಕತ್ರ ಭಯ ನೀರು ಕಡಿಕತ್ತವ್ರಿ, ಯಾವಾಗ ಖಾರ ಹುಳಿ ಯಾವಾಗ ಸಾರು ಹುಳಿ ಅಂತೇಳಿ. ನನಗಂತೂ ಅಷ್ಟ ಸೂಪರ್ ಆಗ್ಯದರಿ. ಇದ ಸಾರ ಯಾವ ರೀತಿ ಬಂದಂತೇಳಿ ನಾನು ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಫ್ರೆಂಡ್ಸ, ಸಾರು ಎಷ್ಟೊಂದು ಮಸ್ತ್ ಆಗ್ಯದಂತಂದ್ರೆ ಆಹಾ, ಯಾವಾಗ ಅನ್ನ ಸಾರು ಹಾಕೊಂಡು ಹುಳಿ ರೊಟ್ಟಿ ಹುಳಿ ಅನ್ನಿಸ್ತಾರೆ, ಅಷ್ಟ ಸೂಪರ್ ಆಗ್ಯದ್ರಿ. ಇದ ಸಾರು ಇಡ್ಲಿಗೂ, ಇಡ್ಲಿ ಇದ್ರೂ ಕೂಡ ಮಾಡ್ಕೋಬೋದ್ರಿ, ಯಾಕಂದ್ರೆ ಇಡ್ಲಿಗೂ ಕೂಡ ಅಷ್ಟೊಂದು ಸೂಪರ್ ಆಗಿರ್ತದ್ರಿ ಈ ರೀತಿ ಸಾರು ಮಾಡಿದ್ರೆ ಅಂತಂದ್ರೆ. ಇದು ಖಾರನೂ ಅಷ್ಟೇ ಫ್ರೆಂಡ್ಸ, ಭಾರಿ ಮಸ್ತ್ ಆಗಿದ್ರಿ. ಆದ್ರೆ ಖಾರ ಹೆಂಗೆ ಕುಟ್ಟದಂತೇಳಿ ನಾನು ತೋರಿಸಿಲ್ರಿ, ಯಾಕಂತಂದ್ರೆ ತೋರಿಸ್ಬೇಕಂತ ಅನ್ಕೊಂಡ್ರಿ, ಆದ್ರೆ ಆಗಲಿಲ್ಲ. ಖಾರಕ್ಕೆ ಏನಿಲ್ಲರಿ, ಅದು ಚಿಗುರೇನು ಕಡ್ದಿನಲ್ರಿ, ಚಿಗುರು ಕಡ್ದಿರೋ ಅಂಥ ಚಿಗುರ ಕಲ್ಗಲ್ನ್ಯಾಗ ಕುಟ್ಟಿ ಮತ್ತು ಅದಕ್ಕೆ ಉಪ್ಪು ಖಾರ ಹಾಕಿ ಕುಟ್ಟಿ ಉಳ್ಳಾಗಡ್ಡಿ ಹಾಕಿ ಕಲಸಿ ಇಟ್ಬಿಟ್ರೆ ಉಳ್ಳಾಗಡ್ಡಿ ಇದು ಹುಣ್ಚಿಕಾಯಿ ಚಿಗುರಿನ ಖಾರ ರೆಡಿ ಆಗ್ತದೆ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಎಷ್ಟೊಂದು ಮಸ್ತಾಗಿ ಆಗ್ಯದ ನಮ್ಮ ಹುಣ್ಚಿಕಾಯಿ ಚಿಗುರಿನ ಖಾರ ಮತ್ತು ಸಾರು ಅಂತೇಳಿ. ನೀವು ಕೂಡ ಈ ರೀತಿ ಒಂದ್ಸಲ ಏರೆ ಟ್ರೈ ಮಾಡ್ರಿ ಫ್ರೆಂಡ್ಸ. ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್. ಇದೇ ರೀತಿ ನನ್ನ ಹಳ್ಳಿ ಅಡುಗೆಗಳನ್ನ ಮತ್ತು ಹಳ್ಳಿ ಜೀವನನ ಶೇರ್ ಮಾಡ್ಕೋತಾ ಇರ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ರಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್.